फ्रेंड्स नमस्कार हेगिदिरा एल्लरू सिंपल आगि इवत्तु नानु प्रतिमास किचन नल्लि शावगे पायस हेगे माडोदु अंत तोरिस्कोड्तीनि दिन पूर्ति इट्रु ओंदु चूरु गट्टि आगल्ल हागे ರುಚಿನು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಸೋ ಹಾಗಾದ್ರೆ ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ ವೆಲ್ಕಮ್ ಟು ಪ್ರತಿಮಾಸ್ ಕಿಚನ್ ಪ್ರತಿಮಾಸ್ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ಮೊದಲನೇದಾಗಿ ಸ್ಟೌ ಹಚ್ಚಿಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳಿ ಅಥವಾ ಒಂದು ಪಾತ್ರೆ ಏನಾದರೂ ಇಟ್ಕೊಳ್ಳಿ ಹಾಗೆ ಇಲ್ಲಿ एम टी आर शावे तक नानु वन कप आगोस्टु अंदरे सरी सुमार नूर ग्राम इरुत्ते अस्टे सो इदन्न ड्राई रोस्ट माड्कोबेकु तुप्प एण्णे एनादरू हाकोंड्रे नीवु अदु तुप्पद जोते पात्रेगे हिडकोंडु कप कप आगिबिडुत्ते सो हागागि नीवु ड्राई रोस्ट माड्कोंड्रे ओळ्ळेदु अंत अन्कोतीनि नानु सो ई तर एल्ल ड्राई रोस्ट माड्कोंड मेले इदन्न ओंद प्लेट गे तेगेदिट्कोळ्ळोण अथवा नीवु रोस्ट माडिरुवंत शावे तगोंड्रुनु डैरेक्ट आगि बॉयल माड्कोबहुदु ನಿಮ್ಮ ಅನುಕೂಲ ಹೇಗಿರುತ್ತೋ ಆ ಥರ ನೀವು ತಗೊಳ್ಳಿ ಶಾವಿಗೆನ ಮತ್ತೆ ಇದೇ ಪಾತ್ರೆ ಇಟ್ಕೊಂಡು ಇದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ ತುಪ್ಪ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ ಗೋಡಂಬಿ ಹಾಕೋತಾ ಇದೀನಿ ಗೋಡಂಬಿ ದ್ರಾಕ್ಷಿ ಎಲ್ಲ ನಿಮಗೆ ಎಷ್ಟು ತಿನ್ನೋದಕ್ಕೆ ಇಷ್ಟ ಇರುತ್ತೆ ನೋಡಿ ಅಷ್ಟು ಸೇರಿಸ್ಕೋಬಹುದು ಗೋಡಂಬಿ ಎಲ್ಲನೂ ಗೋಲ್ಡನ್ ಬ್ರೌನ್ ಈ ತರ ಫ್ರೈ ಆದಮೇಲೆ ಒಂದು ಬಟ್ಲಿಗೆ ತೆಗೆದು ಇಟ್ಕೋತಾ ಇದೀನಿ ನೋಡಿ ಅದಕ್ಕೆನೇ ದ್ರಾಕ್ಷಿ ಸೇರಿಸ್ತಾ ಇದೀನಿ ದ್ರಾಕ್ಷಿ ಎಲ್ಲನನ್ನು ಸ್ವಲ್ಪ ಫ್ರೈ ಆಗಬೇಕು ಲೋ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ದ್ರಾಕ್ಷಿ ಎಲ್ಲ ಕಪ್ ಕಪ್ ಆಗಿಬಿಡುತ್ತೆ ತುಂಬಾ ಈಜಿಯಾಗಿ ಮಾಡ್ಕೋಬಹುದು ಶಾವಿಗೆ ಪಾಯಸನ ತುಂಬಾ ಜನ ಹೇಳ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ತುಂಬಾ ಗಟ್ಟಿ ಆಗಿಬಿಡುತ್ತೆ ಶಾವಿಗೆ ಪಾಯಸ ಇದೇ ತರ ಕನ್ಸಿಸ್ಟೆನ್ಸಿಲಿ ಮಾಡಿರೋ ತರ ಕನ್ಸಿಸ್ಟೆನ್ಸಿಲಿ ಇರಬೇಕು ಅಂದ್ರೆ ಯಾವ ತರ ಮಾಡೋದು ಅಂತ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಶಾವಿಗೆ ಪಾಯಸನ ಎಲ್ಲರೂ ಒಂದ್ಸರ್ತಿ ಟ್ರೈ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ಹೇಗ್ ಬಂತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ನನಗೂ ತಿಳಿಸಿ ನನ್ನ ಚಾನೆಲ್ ಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ನಾನು ಹೇಳೋದಿಕ್ಕೆ ಇಷ್ಟಪಡ್ತಾ ಇದೀನಿ ಇನ್ನು ಯಾರ್ಯಾರು ಚಾನೆಲ್ ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೋ ದ್ರಾಕ್ಷಿ ಎಲ್ಲ ತೆಗೆದಾದ ಮೇಲೆ ನೋಡಿ ಬಾದಾಮಿನ ಈ ತರ ಸಣ್ಣಗೆ ತುರಿದು ಹಾಕೋತಾ ಇದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಇಲ್ಲಿ ನಾನು 1/2 ಲೀಟರ್ ಅಷ್ಟು ಹಾಲು ತಗೋತಾ ಇದೀನಿ ಇದು ಹಸಿ ಹಾಲೆ ನೀವು ಕಾಯಿಸಿರೋ ಹಾಲು ಬೇಕಾದರೂ ಹಾಕೋಬಹುದು ಇದಕ್ಕೆ ಒಂದು ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನಾನು ನೀರು ಹಾಕೊಂಡಿದ್ದೀನಿ ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಬಹುದು ಸೋ ಈ ಹಾಲೆಲ್ಲ ಒಂದು ಸ್ವಲ್ಪ ಕುದಿ ಬರಬೇಕು ಕಾಯಿಸಿರೋ ಹಾಲೆ ಹಾಕೊಂಡ್ರೆ ಬೇಗ ಆಗುತ್ತೆ ಇಲ್ಲ ಅಂತಂದ್ರು ಈ ತರ ಹಸಿ ಹಾಲು ಹಾಕೊಂಡು ನೀವು ಕಾಯಿಸ್ಕೊಬಹುದು ಏನು ತೊಂದರೆ ಇಲ್ಲ ಈ ತರ ಎಲ್ಲ ಹಾಲೆಲ್ಲ ಕುದಿತಾ ಇರಬೇಕಾದ್ರೆ ಒಂದ 2 ರಿಂದ 3 ಅಷ್ಟು ಏಲಕ್ಕಿ ಕುಟ್ಟಿ ಸೇರಿಸ್ತಾ ಇದೀನಿ ಹಾಗೆ ಬಾದಾಮ್ ಪೌಡರ್ ಒಂದು 3-4 ಟೇಬಲ್ ಸ್ಪೂನ್ ಹಾಕಿದೀನಿ ನೋಡಿ ಬಾದಾಮ್ ಪೌಡರ್ ಹಾಕೋದ್ರಿಂದ ಈ ಶಾವಿಗೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಸೋ ಹಾಕ್ಕೊಳ್ಳಿ ನೀವು ಸ್ವಲ್ಪ ಹಾಗೆ ಸಕ್ಕರೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದೀನಿ ಸಕ್ಕರೆ ನೀವು ಸಿಹಿ ಹೇಗೆ ತಿಂತೀರಾ ನೋಡಿ ನೋಡ್ಕೊಂಡು ಹಾಕೊಳ್ಳಿ ಕೆಲವರು ತುಂಬಾ ಸಿಹಿ ಇಷ್ಟಪಡ್ತಾರೆ ಕೆಲವರು ಸ್ವಲ್ಪ ಕಮ್ಮಿ ಸಿಹಿ ಇಷ್ಟಪಡ್ತಾರೆ ಸೋ ಹಾಗಾಗಿ ನೀವು ಸ್ವಲ್ಪ ನೋಡ್ಕೊಂಡು ಹಾಕೋಬಹುದು ಸಿಹಿ ಎಷ್ಟು ತಿಂತೀರಾ ನೋಡ್ಕೊಂಡು ನೀವು ಸಕ್ಕರೆ ಸೇರಿಸ್ಕೋಬಹುದು ಈ ಟೈಮ್ ಅಲ್ಲಿ ರುಚಿ ನೋಡಿ ಹಾಕೋಬಹುದು ನೀವು ಸಕ್ಕರೆನೂ ಸಹ ಹಾಗೆ ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ಅಂತ ಶಾವಿಗೆ ಎಲ್ಲ ಸೇರಿಸ್ತಾ ಇದೀನಿ ನೋಡಿ ಶಾವಿಗೆ ಎಲ್ಲ ಸೇರಿಸಿ ಒಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಮಿಕ್ಸ್ ಮಾಡಿ ಆದಮೇಲೆ ಒಂದು 2 ನಿಮಿಷ 1 ರಿಂದ 2 ನಿಮಿಷ ಕುದಿ ಬಂದ್ರೆ ಸಾಕಾಗುತ್ತೆ
ಜಾಸ್ತಿ ಹೊತ್ತು ಬಾಯ್ಲ್ ಮಾಡೋದೇನು ಬೇಡ. ಒಂದು ಎರಡು ಕುದಿ ಬಂದರೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಹಾಗೆ ಫ್ರೈ ಮಾಡಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಸೇರಿಸ್ಕೊಳ್ಳಿ. ಎಲ್ಲ ಒಂದು ಸರ್ತಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು 10 ರಿಂದ 12 ನಿಮಿಷ ಹಾಗೆ ಬಿಟ್ಬಿಡಿ. ಸ್ಟವ್ ಆಫ್ ಮಾಡಿರ್ತೀವಲ್ವಾ, 10 ರಿಂದ 12 ನಿಮಿಷ ಹಾಗೆ ಬಿಟ್ಟರೆ ಶಾವಿಗೆ ಎಲ್ಲನೂ ಹಾಲಲ್ಲಿ ಅರಳ್ಕೊಂಡಿರುತ್ತೆ ನೋಡಿ. ಈ ಥರ ನೋಡಿ, ಇದೇ ಕನ್ಸಿಸ್ಟೆನ್ಸಿಲೇ ಇರುತ್ತೆ. ನೀವು ಒಂದಿನ ಎರಡು ದಿನ ಒಂದಿನ ಎಲ್ಲ ಆದಮೇಲೆ ಫ್ರಿಡ್ಜಲ್ಲಿ ಇಟ್ಟರೆ ಇದೇ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ಸೊ ನೀವು ನಿಮ್ಮನೇಲೆ ಮಾಡ್ಕೊಳ್ಳಿ. ಹಬ್ಬದ ಟೈಮಲ್ಲಿ ತುಂಬ ರುಚಿಯಾಗಿರುವಂಥ ಶಾವಿಗೆ ಪಾಯಸ ಮಾಡ್ಕೋಬೋದು ಈಸಿಯಾಗಿ. ಹಾಗೆ ನನ್ನ ಚಾನಲ್ಗಿನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ನಿಮ್ಮನೇಲಿ ನೀವು ಮಾಡ್ಕೊಂಡಾಗ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೂ ತಿಳಿಸಿ. ನಾನು ಮತ್ತಷ್ಟು ವೀಡಿಯೋಗಳೊಂದಿಗೆ ಮತ್ತೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.